ಸ್ವಾಮಿಗಳಿಗೆ ಕೇಶವಾನಂದ ಭಾರತಿಗಳಿಗೆ ನನ್ನಲ್ಲಿ ಭಾರಿ ಪ್ರೀತಿ ಇತ್ತು. ನಮ್ಮ ಮಠದ ಹುಡುಗ ಅಂತ ಯಥಾರ್ಥ ಹೇಳುವುದಿದ್ರೆ ನನಗೆ ಅಲ್ಲಿ ಯಾವ ಪ್ರತಿಫಲ ಅಪೇಕ್ಷೆಯೂ ಇಲ್ಲ. ಅಲ್ಲಿಗೆ ಹೋಗುವಾಗ ಅಲ್ಲಿಂದ ಏನೋ ಸಿಗ್ತದೆ ನನಗೆ ಎನ್ನುವ ಭಾವದಲ್ಲಿ ನಾನು ಹೋಗುವುದೇ ಅಲ್ಲ. ಅದೊಂದು ನಮ್ಮ ತಾಯಿ ಮನೆಯ ಹಾಗಾಗಿದೆ. ಈಗಂತೂ ಅಂದರೆ ಪೂರ್ವಾಶ್ರಮದಲ್ಲಿ ಇವರು ನಮಗೆ ಬಹಳ ಹತ್ತಿರ ಇದ್ದವರು, ಹಾಗಾಗಿ ಈಗಲೂ ಹೋಗ್ತಾ ಇದ್ದೇವೆ. ಒಮ್ಮೊಮ್ಮೆ ಫೋನ್ ಮಾಡಿ ಎಲ್ಲಿದ್ದೀರಿ ನೀವು ಅಂತ ಕೇಳ್ತಾರೆ, ನಾವು ಹೋಗ್ತೇವೆ, ಒಂದು ಊಟ ಮಾಡಿ ಅವರಲ್ಲಿ ಮಾತಾಡಿ ಬರ್ತೇವೆ. ಮತ್ತು ಸ್ವಾಮೀಜಿಗಳ ನೆನಪು ಮಾಡುವಾಗ ನನಗೆ ದುಃಖ ಬರ್ತದೆ. ಯಥಾರ್ಥಕ್ಕದು ಬಹಳ ಒಂದು 2-3 ವರ್ಷದಿಂದ ಹೇಳ್ತಿದ್ರಂತೆ, ಒಂದು ಸರಸ್ವತಿ ಬಂಧನಾಗಬೇಕು, ಅವೊಂದು ಅರ್ಜುನ ಮಾಡಬೇಕು, ನಾನು ಪದ್ಯ ಹೇಳಬೇಕು ಅದಕ್ಕೆ ಅಂತ ಹೇಳ್ತಿದ್ರಂತೆ. ಅಂಥ ದೊಡ್ಡವರು ಆಗಿದ್ದ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವುದೇ ನನ್ನ ಪುರಾಕೃತವಾದ ಪುಣ್ಯ ಅಂತ ಹೇಳಬೇಕಷ್ಟೆ. ಅವರ ಚಾತುರ್ಮಾಸ್ಯದ ಸಂದರ್ಭ ಆಗಸ್ಟ್ 30 ಮತ್ತು 31 ಸೆಪ್ಟೆಂಬರ್ 1 ಏನೋ ಎರಡು ತಾಳಮದ್ದಲ್ಲಿ ಬೆನ್ನುಬೆನ್ನಿಗೆ ಇತ್ತು. ಅದು ಒಂದು ವಾಲಿಮೋಕ್ಷ, ನಾನು ಮತ್ತು ರಂಗಭಟ್ರು 2 ದಿವಸವೂ ಇದ್ದೆವು. ವಾಲಿಮೋಕ್ಷದಲ್ಲಿ ರಂಗಭಟ್ರ ರಾಮ, ನನ್ನ ಸುಗ್ರೀವ, ಇವರದ್ದು ಉಜಿರೆಯವರದ್ದು ವಾಲಿ. ಮಾರನೇ ದಿವಸ ಇವರದ್ದು ರಂಗಣ್ಣನದ್ದು ಶರಸೇತು ಬಂಧನದ ಹನುಮಂತ, ನನ್ನದು ಅರ್ಜುನ, ಹಿರಣ್ಯರದ್ದು ಬ್ರಾಹ್ಮಣ ಕೃಷ್ಣ. ಆ ದಿವಸ ಪದ್ಯ 2 ಗಂಟೆಯಿಂದ ಮೇಲೆ ಅವರಿಗೆ ಹುಷಾರು ಇಲ್ಲ, ಆಗ ಸರಿಯಾಗಿ ಶ್ವಾಸ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೂ 2-2.5 ಗಂಟೆ ಪದ್ಯ ಹೇಳಿದ್ದಾರೆ. ಕೊನೆಗೆ ಒಂದು ನಿಮಿಷ ಆ ವಿಡಿಯೋ ಪ್ಲೇ ಮಾಡಿ, ಎಡನೀರಿನ ವಿಡಿಯೋ. ಸಾಕು ತನ್ಮಯ ಬಾಳ್ವೆಗೀಪರಿ, ಸಾಕು ತನ್ಮಯ ಬಾಳ್ವೆಗೆ ಈಪರಿ, ಕಾಕು ಕಪಿಯುಳು ಸೋತು ಮೈಸಿರಿ, ಕಾಕು ಕಪಿಯುಳು ಸೋತು ಮೈಸಿರಿ, ನೂಕಿ ಕಲವೆ ಅಗ್ನಿಯಲಿ ಈತನು ನೂಕಿ ಕಳೆಬೇಕು ಅಗ್ನಿಯಲಿತನು, ಲೋಕ ನೋಡಲಿ ಎನ್ನುತ್ತ ನಿಂದನು, ಲೋಕ ಪದ್ಯ ಹೇಳಿ ಕೊನೆಗೆ ಸಾಕು ತನ್ನಯ್ಯ ಬಾಳ್ವೆಗೀಪರಿ ನೂಕಿ ಕಳವೇನು ಅಗ್ನಿಯಲ್ಲಿ ತನು, ಶರಸೇತು ಬಂದರದಲ್ಲಿ ಅರ್ಜುನ ಸೋತಲ್ಲಿಗೆ ಅವನಿಗೆ ದುಃಖ ಪದ್ಯ, ಅದನ್ನು ಹೇಳಿ ಸತ್ಯನಾರಾಯಣ ಪುಣಿಚಿತಾರಿಗೆ ಜಾಗಟೆಯನ್ನು ಕೊಟ್ಟು ಅವರು ಎದ್ದದ್ದು. ಯಕ್ಷಗಾನದಲ್ಲಿ ಅವರು ಕೊನೆಗೆ ಹಾಡಿದ ಪದ್ಯ ನನ್ನ ಅರ್ಜುನ. ಆ ಒಂದು ಘಟನೆಯನ್ನು ನನ್ನ ಬದುಕಿನ ಪೂರ್ತಿ ನನಗೆ ಇಲ್ಲಿಯವರೆಗೆ ಜ್ಞಾನ ಉಂಟು, ಅಲ್ಲಿವರೆಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವೇ ಅರ್ಜುನ ಆಗಬೇಕು ಅಂತ ಹೇಳಿದ್ದರಂತೆ. ಹೌದು ಹೇಳಿದ್ದಾರೆ ಮೊನ್ನೆ ಸ್ವಾಮೀಜಿ ಅವರು ಹೇಳಿ. ಮತ್ತೊಂದು ಕ್ಲಿಪ್ಪಿಂಗ್ಸ್ ಈಗ ನಿಮಗೆ ಜಾಲತಾಣದಲ್ಲಿ ಕಾಣಬಹುದು, ನನ್ನದೊಂದು ಅಂಬೆ ಅವರ ಪದ್ಯಕ್ಕೆ. ಮರುಳೆ ನಾನಾಗಿರುಪೆ ಎನ್ನುವುದಕ್ಕೆ ನಾನು ಕಣ್ಣೀರು ಸುರಿಸಿದ್ದೇನೆ. ಅಂದರೆ ಅಷ್ಟು ಭಾವನಾತ್ಮಕವಾಗಿ ಆ ಪದ್ಯ. ಅದು ಬರೇ ಡಾಕ್ಟ್ರದ್ದು ಸಾಲ್ವ ನನ್ನ ಅಂಬೆ ದೊಡ್ಡ ಸೆಟ್ಟು ಅಂದರೆ ಆಯೇ ಅಂಬೆ ಪರ್ವಣ ಸಿರಿಯಸ್ ಅದ ಅರ್ಥ ಅಂತೇಳಿ ಅವರಿಗೊಂದು ಅಷ್ಟು ಪ್ರೀತಿ. ನನ್ನಲ್ಲಿ ಸುಮಾರು ವೇಷ ಮಾಡಿಸಿದ್ದಾರೆ ಮಠದಲ್ಲಿ.